ಮತ್ತೊಂದು ಪ್ರಮುಖವಾದಂತಹ ಸುದ್ದಿ ಇದು. ಕಡಬದಲ್ಲಿ ಮೂವರು ವಿದ್ಯಾರ್ಥಿನಿಯರ ಮೇಲೆ ಆಸಿಡ್ ದಾಳಿಯಾಗಿದೆ. ಪ್ರೇಮ ವೈಫಲ್ಯದಿಂದ ಸಿಟ್ಟಿಗೆದ್ದು ಆಸಿಡ್ ಎರಚಿದ್ನ ಅಭಿನ್. ಪೊಲೀಸರ ಎದುರು ಪ್ರೇಮ ವೈಫಲ್ಯದ ವಿಷಯವನ್ನ ಬಿಚ್ಚಿಟ್ಟಿದ್ದಾನೆ ಈ ಯುವಕ. ಲವ್ ಫೇಲಿಯೋರ್ನಿಂದ ಆಸಿಡ್ ಅನ್ನ ಎರಚಿದ್ನ ಹಾಗಾದ್ರೆ ಅಭಿನ್ ಅನ್ನುವಂತಹ ವ್ಯಕ್ತಿ. ಈ ಸಂಬಂಧಪಟ್ಟಂಗೆ ಪೊಲೀಸ ವಿಚಾರಣೆಯಲ್ಲಿ ಪ್ರೇಮ ವೈಫಲ್ಯದ ವಿಚಾರವನ್ನ ಬಾಯ್ಬಿಟ್ಟಿದ್ದಾರೆ. ಒಂದೇ ಊರಿನ ಯುವತಿಯ ಮೇಲೆ ಅಭಿನ್ಗೆ ಪ್ರೀತಿಯಾಗಿತ್ತು. ಅಭಿನ್ ಮಲಪುರಂ ಜಿಲ್ಲೆಯ ನೇಲಂಬೂರು ತಾಲೂಕಿನವನಾಗಿದ್ದಾನೆ. ಅದೇ ನೇಲಂಬೂರು ನಿವಾಸಿಯಾಗಿದ್ದಾರೆ. ಆಸಿಡ್ ದಾಳಿಗೆ ಒಳಗಾಗಿರುವಂತಹ ಯುವತಿಯ ತಾಯಿ, ಈಕೆಯ ಮೇಲೆ ಅಭಿನ್ಗೆ ಪ್ರೀತಿಯಾಗಿದೆ. ಪ್ರೇಮ ವೈಫಲ್ಯದ ಕಾರಣದಿಂದಾಗಿ ಆ ಯುವತಿಗೆ ಆಸಿಡ್ ಎರಚಿದ್ನ ಹಾಗಾದ್ರೆ. ಕಡಬದಲ್ಲಿ ಆಗಿರುವಂತಹ ಘಟನೆ ಇದು. ಕಡಬದಲ್ಲಿ ಮೂವರು ವಿದ್ಯಾರ್ಥಿನಿಯರ ಮೇಲೆ ಆಸಿಡ್ ದಾಳಿಯಾಗಿದೆ. ಓರ್ವ ವಿದ್ಯಾರ್ಥಿನಿಗೆ ಆಸಿಡ್ ಎರಚುವಂತಹ ಸಂದರ್ಭದಲ್ಲಿ ಆಕೆಯ ಅಕ್ಕಪಕ್ಕದಲ್ಲಿದ್ದಂಥ ಆಕೆಯ ಸ್ನೇಹಿತರಿಗೂ ಕೂಡ ಈ ಆಸಿಡ್ ದಾಳಿಯಾಗಿದೆ. ವಿದ್ಯಾರ್ಥಿನಿಯರ ಮೇಲೆ ಆಸಿಡ್ ದಾಳಿಯಾಗಿರುವಂತಹ ಆ ಪ್ಲೇಸ್ ನೋಡ್ತಾ ಇದ್ವಿ, ಸ್ಥಳ ನೋಡ್ತಾ ಇದ್ವಿ. ಅಧಿಕಾರಿಗಳು ಕೂಡ ಸ್ಥಳ ಮಹಜರ್ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ವಿದ್ಯಾರ್ಥಿನಿಯರಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಮಂಗಳೂರು ಪ್ರತಿನಿಧಿ ಭರತ್ ರಾಜ್, ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಭರತ್, ಈ ಪ್ರೇಮ ವಿಚಾರಕ್ಕೆ ಮತ್ತೊಂದು ಬಾರಿಗೆ ಆಸಿಡ್ ದಾಳಿ ಸದ್ದು ಮಾಡ್ತಾ ಇರುವಂಥದ್ದು, ಈಗ ಆಸಿಡ್ ದಾಳಿಗೆ ಒಳಗಾದಂತಹ ಯುವತಿಯರ ಕಂಡೀಷನ್ ಹೇಗಿದೆ, ಜೊತೆಗೆ ಅಭಿನ್ನ ಬಗ್ಗೆ ಏನ್ ಇನ್ಫಾರ್ಮೇಶನ್ ಸಿಗ್ತಾ ಇದೆ, ಯಾಕಾಗಿ ಈ ರೀತಿ ಮಾಡಿದಂತೆ, ಆತನ ಉದ್ದೇಶ ಏನಾಗಿತ್ತು, ಅಪ್ಡೇಟ್ಸ್ ಕೊಡೋದಾದ್ರೆ. ವೀಣಾ, ಹೌದು, ಸದ್ಯಕ್ಕೆ ಆ ಕಡಬದ ಕಾಲೇಜಿನ ಮೂವರು ವಿದ್ಯಾರ್ಥಿನಿಯರು ಕೂಡ ಔಟ್ ಆಫ್ ಡೇಂಜರ್ ಅನ್ನುವಂಥದ್ದನ್ನು ವೈದ್ಯರು, ಮಂಗಳೂರಿನ ಖಾಸಗಿ ಆಸ್ಪತ್ರೆ ವೈದ್ಯರು ತಿಳಿಸಿದ್ದಾರೆ. ಆದರೆ ಪ್ರಮುಖವಾಗಿ ಅದರಲ್ಲಿ ಪ್ರಮುಖ ಏನು, ಯಾರನ್ನ ಟಾರ್ಗೆಟ್ ಮಾಡಿ ಆತ ಆಸಿಡ್ ಅನ್ನು ಎರಚಿದ್ನೋ ಆ ವಿದ್ಯಾರ್ಥಿಯಲ್ಲಿ ವಿದ್ಯಾರ್ಥಿನಿ ಬಹಳಷ್ಟು ಗಂಭೀರವಾಗಿ ಗಾಯಗೊಂಡಿದ್ದಾಳೆ. ಆಕೆಯ ಬೆನ್ನಿನ ಭಾಗ, ಮುಖ ಮತ್ತು ಕೈಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಗಾಯಗಳಾಗಿರುವಂಥದ್ದು. ಹಾಗಾಗಿ ಆಕೆಗೆ ಇನ್ನೂ ಕೂಡ ಒಂದು ಎರಡು ವಾರಗಳ ಕಾಲ ಚಿಕಿತ್ಸೆ ಮುಂದುವರಿಯುವಂಥ ಸಾಧ್ಯತೆಗಳು ಇರುವಂಥದ್ದು. ಆದರೆ ಉಳಿದ ಇಬ್ಬರು ವಿದ್ಯಾರ್ಥಿನರು ನಡ್ಕೊಂಡು ಹೋಗುವ ಸಿಚುವೇಶನ್ ಅಲ್ಲಿ ಇದ್ದಾರೆ. ಆದರೆ ಅವರ ಮುಖಕ್ಕೆ ಆಸಿಡ್ ಎರಚಿದ ಅವಳಿಗೆ ಎರಚುವಂತ ಸಂದರ್ಭದಲ್ಲಿ ಅದು ಹಾರಿದಂತ ಪರಿಣಾಮವಾಗಿ ಒಂದಷ್ಟು ಗಾಯಗಳು ಬಹಳ ದೊಡ್ಡ ಸಣ್ಣ ಪ್ರಮಾಣದಲ್ಲಿ ಆಗಿದೆ. ಅವರಿಗೂ ಕೂಡ ಅದೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಮುಂದುವರಿಸಲಾಗಿದೆ. ಇನ್ನು ಅಭಿನ್ನ ಬಗ್ಗೆ ಹೇಳೋದಾದ್ರೆ, ಅಭಿನ್ನ ಮೂಲತಃ ಕೇರಳದ ಮಲಪ್ಪುರಂ ಜಿಲ್ಲೆ ಅವನು. ಆ ಮಲಪ್ಪುರಂನಲ್ಲಿ ಆತನ ಮನೆ ಯಾವ ಒಂದು ಜಾಗದಲ್ಲಿ ಇತ್ತು ಅಂದ್ರೆ ಮಲಪ್ಪುರಂನಲ್ಲಿ ಅವನು ಒಂದು ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ MBA ಮಾಡ್ತಾ ಇದ್ದ. ಅದರ ಜೊತೆಗೆ ಅದೇ ಒಂದು ಆ ಊರಿನಲ್ಲಿ ಆತನ ನಿವಾಸ ಕೂಡ ಇತ್ತು. ಆ ಒಂದು ಮನೆಯ ಪಕ್ಕದಲ್ಲೇ ಈ ಒಂದು ವಿದ್ಯಾರ್ಥಿನಿ ಏನಿದ್ದಾಳೆ, ಆಕೆಯ ತಾಯಿಯ ಆ ಮನೆ ಕೂಡ ಇದ್ದಂಥದ್ದು. ಆದರೆ ಆಕೆ ತಾಯಿ ತನ್ನ ಪತಿಯ ಜೊತೆಗೆ ಮತ್ತು ಮಗಳ ಜೊತೆಗೆ ಮಂಗಳೂರಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನಲ್ಲಿ ನೂಜಿಬಾಲ್ತಿಲ ಅನ್ನುವಂಥ ಗ್ರಾಮ ಏನಿದೆ ಆ ಗ್ರಾಮದಲ್ಲಿ ಅವರ ಮನೆಯನ್ನು ಮಾಡಿಕೊಂಡಿದ್ರು. ಇಲ್ಲಿ ಒಂದಷ್ಟು ಅವರಿಗೆ ತೋಟಗಳಿರುತ್ತೆ. ಅದರ ಜೊತೆಗೆ ಆ ಮಗಳು ಕೂಡ ಇಲ್ಲಿ ದ್ವಿತೀಯ PUC ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಆ ವಿದ್ಯಾರ್ಥಿನಿ ಕಲಿತಾ ಇದ್ದಂಥದ್ದು. ಇವತ್ತು ಸೈನ್ಸ್ ಎಕ್ಸಾಮ್ ಇತ್ತು, ಹಾಗಾಗಿ ಅಂತಿಮ ಪರೀಕ್ಷೆಗೋಸ್ಕರ ಅವರು ಶಾಲೆಗೆ ಬಂದು ಅಲ್ಲಿ ಕಾಲೇಜಿನ ಮುಂಭಾಗದಲ್ಲಿದ್ದಂಥ ಧ್ವಜಸ್ತಂಭದ ಬಳಿ ಕೂತ್ಕೊಂಡು ಮೂರು ಜನ ವಿದ್ಯಾರ್ಥಿಗಳು ಫೈನಲ್ ಹಂತದ ರಿವಿಷನ್ ಅನ್ನು ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಅವನು ನಮಗೆ ಸಿಲ್ಲದ ಮಾಹಿತಿ ಪ್ರಕಾರ ಅವನು ಒಂದು 8:30 ಸುಮಾರಿಗೆ ಹೊರ ಹಿಂಭಾಗದಿಂದ, ಕಾಲೇಜಿನ ಇನ್ನೊಂದು ಹಿಂಭಾಗದ ಗೇಟ್ ಏನಿದೆ ಆ ಭಾಗದಿಂದ ಎಂಟ್ರಿ ಆಗಿದ್ದಾನೆ ಅನ್ನುವಂಥದ್ದು ಸದ್ಯಕ್ಕೆ CCTV ಫುಟೇಜ್ಗಳಲ್ಲಿ ಸಿಕ್ಕಿರುವಂತಹ ಮಾಹಿತಿ. ಆತ ಬರುವ ಮೊದಲು, ಆತ ಬರಲಿಕ್ಕೆ ಕಂಡುಕೊಂಡಂತಹ ಉಪಾಯ ಏನಂದ್ರೆ, ಆ ಕಾಲೇಜಿನಲ್ಲಿ ಬಳಕೆ ಮಾಡುವಂತಹ ಸಮವಸ್ತ್ರದ ಬಣ್ಣದ ಅಂದ್ರೆ ಸಮವಸ್ತ್ರವನ್ನೇ ಬಳಕೆ ಮಾಡಿದ್ದಾನೆ. ನೀಲಿ ಮತ್ತು ಬಿಳಿ ಬಣ್ಣದ ಸಮವಸ್ತ್ರವನ್ನ ಆ ಕಾಲೇಜು ಬಳಕೆ ಮಾಡುತ್ತೆ. ಅದೇ ಇದನ್ನ ಬಳಸ್ಕೊಂಡು ತಾನು ಒಬ್ಬ ವಿದ್ಯಾರ್ಥಿಯ ರೀತಿಯಲ್ಲಿ ಆತ ಆ ಕಾಲೇಜಿಗೆ ಎಂಟ್ರಿ ಕೊಟ್ಟಿರುವಂತದ್ದು. ಎಂಟ್ರಿ ಕೊಟ್ಟು ಅವರನ್ನ ವಾಚ್ ಮಾಡಿ ಆ ಬಳಿಕ ಆಸಿಡ್ ಅನ್ನ ಎರಚಿ ಪರಾರಿ ಆಗ್ಲಿಕ್ಕೆ ಎತ್ತಿಸಿದಾಗ ಆತನನ್ನ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಆತ ಈಗ ಪ್ರೇಮ ವೈಫಲ್ಯದ ರೀಸನ್ ಅನ್ನ ಕೂಡ ಆತನ ಪೊಲೀಸ್ ತನಿಖೆ ವೇಳೆ ಬಾಯ್ಬಿಟ್ಟಿರುವಂತದ್ದು. ಥ್ಯಾಂಕ್ ಯು ಭರತ್, ತಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.